ವೀಕ್ಷಕರೇ, ಇನ್ನೊಂದಾವರ್ತೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತೇವೆ. ಮತ್ತು ಇನ್ನೊಂದಾವರ್ತೆ ನಾವು ಈ ವಾಕ್ಯವನ್ನು ಧ್ಯಾನ ಮಾಡುವ ವಾಕ್ಯವನ್ನು ಜ್ಞಾನೋಕ್ತಿ ಅದು 31:25 ವಚನಕ್ಕೆ ತೆಗೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಪ್ರೋವರ್ಬ್ಸ್ 31:25. ಹೀಗೆ ಹೇಳುತ್ತೆ ಅಂದರೆ, ಸ್ಟ್ರೆಂತ್ ಆ್ಯಂಡ್ ಆನರ್ ಆರ್ ಹರ್ ಕ್ಲೋದಿಂಗ್. ಸ್ಟ್ರೆಂತ್ ಆ್ಯಂಡ್ ಆನರ್ ಆರ್ ಹರ್ ಕ್ಲೋದಿಂಗ್. ಪ್ರೇರೆ ಎಷ್ಟೋ ಸರ್ತೆ ನಾವೆಲ್ಲ ಸಹೋದರಿಯರು, ಸಹೋದರಿಯರು ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಒಂದು ಬರುತ್ತೆ ಅಂದರೆ ಹರ್ ಔಟ್ವರ್ಡ್ ಲುಕ್, ಕರೆಕ್ಟಾ? ಅವಳ ಹೊರಗೆದ ತೋರುವಿಕೆ ವಿಷಯದಲ್ಲಿ ನಮಗೆ ಧ್ಯಾನ ಬರುತ್ತೆ. ಈಗ ಯಾರ್ದೋ ಒಬ್ಬರಿಗೆ ನಮ್ಮ ರಿಲೇಟಿವ್ ಆಗಿರ್ಬೋದು ಅಥವಾ ನಮ್ಮ ಕಲೀಗ್ ಆಗಿರ್ಬೋದು, ಅವರ ವಿಷಯದಲ್ಲಿ ನಾವು ಮಾತಾಡುವಾಗ ಇಮ್ಮಿಡಿಯೇಟ್ಲಿ ನಮ್ಮ ಮೈಂಡ್ಗೆ ಬರೋದೇನೆಂದರೆ, ಹೌ ದೇ ಕ್ಯಾರಿ ದೆಮ್ ಸೆಲ್ಫ್, ವಾಟ್ ಡೂ ದೇ ವೇರ್. ಇಷ್ಟೋ ಸರ್ತೆ ನಾನು ಓದಿದ್ದೇನೆ ಏನೆಂದರೆ, ಒಬ್ಬರು ಅವರ ಕ್ಲೋದಿಂಗ್, ಅವರು ಏನು ಉಡುಪು ಹಾಕ್ಕೊಳ್ತಾರಲ್ಲ, ಅವರ ವಿಷಯ ಭಾಳ ಸಂಗತಿ ನಾವು ಕಲಿಬೋದಂತೆ. ಬೈ ಲುಕಿಂಗ್ ಎಟ್ ದ ವೇ ದೇ ಆರ್ ಕ್ಲೋತ್, ಅವರು ಹೇಗೆ ಬಟ್ಟೆ ಹಾಕ್ಕೊಳ್ತಾರೆ, ಅದರ ಮೂಲಕ ಅವರ ವಿಷಯದಲ್ಲಿ ನಮಗೆ ಗೊತ್ತಾಗುತ್ತೆ ಅಂತೆ ಪ್ರಿಯರೇ. ಆದರೆ ಒಂದು ವಿಚಿತ್ರವಾದ ಸಂಗತಿ ಏನೆಂದರೆ, ಇವತ್ತು ನಾವು ಸಹೋದರಿಯರ ಅಂದ ತಕ್ಷಣ ನಮಗೆ ಆಪ್ಷನ್ಸ್ ಇಷ್ಟೊಂದಿದೆ. ಇಷ್ಟೋ ಬೇರೆ 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 ಟೈಪ್ ಆಫ್ ಕ್ಲೋತ್ಸ್ ವಿ ವೇರ್, ಬೇರೆ ಬೇರೆ ಕೈಂಡ್ಸ್ ಆಫ್ ಕ್ಲೋತ್ಸ್ ವಿ ಹ್ಯಾವ್. ವಿ ಹ್ಯಾವ್ ಇನ್ಯೂಮರೇಬಲ್ ಕಲರ್ಸ್, ಇಷ್ಟು ಕಲರ್ಸ್ ನಮಗೆ ಸಿಗ್ತದೆ, ಇಷ್ಟು ಪ್ಯಾಟರ್ನ್ಸ್ ನಮಗೆ ಸಿಗ್ತದೆ, ನಮಗೆ ಸಾಕಂತ ಇಲ್ಲವೇ ಇಲ್ಲ. ಆದರೆ ನಾನು ನೋಡಿದ್ದೇನೆ, ಅನುಭವಿಸಿದನೇ ಏನೆಂದರೆ, ಇಷ್ಟೋ ಕಡೆಯಲ್ಲಿ ಈ ಸಹೋದರಿಯರು ಕೆಲವು ವೆಲ್ ಪ್ಲೇಸ್ಡ್ ಇನ್ ಸೊಸೈಟಿ, ಕಮ್ಸ್ ಫ್ರಮ್ ಅನ್ ಇನ್ಫ್ಲೂಯೆನ್ಷಿಯಲ್ ಬ್ಯಾಕ್ಗ್ರೌಂಡ್, ವೆರಿ ವೆಲ್ ಸೆಟಲ್ಡ್, ಎವ್ರಿಥಿಂಗ್ ಇಸ್ ಫೈನ್, ದೇ ಆರ್ ಕ್ಲೋದ್ ಬ್ಯೂಟಿಫುಲ್, ಅವ್ರು ಸುಂದರವಾದ ರೀತಿಯಲ್ಲಿ ಉಡುಪು ಹಾಕ್ಕೊಂಡಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಹೊರಗೆಯ ತೋರಿಕೆಯಲ್ಲಿ ದೇ ಆರ್ ಫ್ಲಾಲೆಸ್, ದೇ ಆರ್ ಬ್ಯೂಟಿಫುಲ್, ದೇ ಕ್ಯಾರಿ ದೆಮ್ ಸೆಲ್ಫ್, ಎವ್ರಿಥಿಂಗ್ ಇಸ್ ಫೈನ್. ಆದರೆ ಒಂದು ಸಣ್ಣ ಸಮಸ್ಯೆ ಬಂದರೆ ದೇ ಕೊಲ್ಯಾಪ್ಸ್, ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್, they go into depression, they go into suicidal tendency, they just want to withdraw from everything. Aadre priyare, ivattu sundaravada sangathi yen gotta, devaranu ಭಯಪಟ್ಟ ಸಹೋದರಿ ಅವಳು ಸಂಪೂರ್ಣವಾಗಿ ಬೇರೆ ಇರ್ತಾಳೆ. ದೇವರ ವಾಕ್ಯ ಹೇಳುತ್ತೆ ಏನೆಂದರೆ, ಸ್ಟ್ರೆಂತ್ ಆ್ಯಂಡ್ ಡಿಗ್ನಿಟಿ ಈಸ್ ಹರ್ ಕ್ಲೋದಿಂಗ್. ಅವಳ ಉಡುಪು ಏನೆಂದರೆ ಶಕ್ತಿ ಹಾಗೂ ತೇಜಸ್ಸು. ಇವತ್ತು ನಮ್ಮ ಹತ್ರ ಅಷ್ಟು ಒಳ್ಳೆ ಉಡುಪು ಇರಲಿಕ್ಕೆಲ್ಲ, ನಮ್ಮ ಹತ್ರ ಅಷ್ಟು ಕಾಸ್ಟ್ಲಿ ಉಡುಪು ಇರಲಿಕ್ಕೆಲ್ಲ. ಕೆಲವು ಸರ್ತೆ ನಾವು ಸಹೋದರಿಯರು ಸ್ಪೆಷಲಿ ಎಲ್ಲೋ ಮದುವೆಗೆ ಹೋಗಬೇಕಾಗಿರ್ತದೆ ಅಥವಾ ಎಲ್ಲಿ ಪಾರ್ಟಿಗೆ ಹೋಗಬೇಕಾಗುತ್ತೆ, ಅಲ್ಲಿ 4 ಜನ ಸೇರಿರ್ತಾರೆ, ನಮಗೆ ಫಸ್ಟ್ ತಲೆಗೆ ಯೋಚನೆ ಬರೋದಂದರೆ ನಾನು ಏನು ಹಾಕ್ಕೊಳ್ಬೇಕು, ವಾಟ್ ಶುಡ್ ಐ ವೇರ್. ನನ್ನ ಮಗಳಿದ್ದಾಳೆ, ಎಲ್ಲೋ ಒಂದು ಫಂಕ್ಷನ್, ಯಾರ್ದೋ ಒಂದು ಮದುವೆ, ಬಂದ ತಕ್ಷಣ ಫಸ್ಟ್ ಪ್ರಶ್ನೆ ಏನೆಂದರೆ, ವಾಟ್ ಶುಡ್ ಐ ವೇರ್, ವಾಟ್ ಶುಡ್ ಐ ವೇರ್. ನಿಮ್ಮ ಮಕ್ಕಳು ಸಹ ಹಾಗೆ ಹೇಳ್ತಾರೆ ತಾನೆ, ಯಾಕೆಂದರೆ ಹೆಣ್ಣು ಮಕ್ಕಳು ನಾವು ಹೆಂಗಸರು ಇರುವುದೇ ಆ ಥರ. ಎಲ್ಲರಂತ ಹೇಳಲ್ಲ, ಕೆಲವರು ರಿಯಲಿ ಎಕ್ಸೆಪ್ಷನಲ್, ತುಂಬ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಆದರೆ ಇವತ್ತು ನಾವು ಏನು ಕಲಿತಾ ಇದ್ದೇವೆ ಅಂದರೆ, ಒಂದು ಸ್ತ್ರೀ ಅವಳ ಒಂದು ಶಕ್ತಿ ಏನೆಂದರೆ, ಇಟ್ ಈಸ್ ಅವಳ ತೇಜಸ್ಸು. ಶಿ ಈಸ್ ಅ ವುಮನ್ ಹೂ ಇಸ್ ಡಿಗ್ನಿಫೈಡ್. ಹೂ ಈಸ್ ದಿಸ್ ವುಮನ್? ಯಾರಿದು ಸ್ತ್ರೀ? ನಾವು ಲೋಕದ ಸ್ತ್ರೀಯರಿಗೆ ದೇವರಲ್ಲಿ ಭಯ ಇಟ್ಟ ಸ್ತ್ರೀಯರಿಗೆ ಭಾಳ ವ್ಯತ್ಯಾಸ ಆಗಿದೆ ಪ್ರಿಯರೇ. ಅದನ್ನು ಸುಂದರವಾದ ರೀತಿಯಲ್ಲಿ ಜ್ಞಾನೋಕ್ತಿ 31:10 ಇದೆ, ನಾನು ಓದ್ತಾನೆ ನೋಡಿ. ಇಟ್ ಈಸ್ ಸೋ ಬ್ಯೂಟಿಫುಲ್. 10:10, ಹೂ ಕ್ಯಾನ್ ಫೈಂಡ್ ಅ ವರ್ಚುಯಸ್ ವುಮೆನ್, ಫಾರ್ ಹರ್ ಪ್ರೈಸ್ ಇಸ್ ಫಾರ್ ಅಬೌಟ್ ರೂಬೀಸ್. ಗುಣವತಿಯ ಸ್ತ್ರೀ ಎಲ್ಲಿ ಸಿಕ್ಕಳೋ? ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಗುಣವತಿಯಾದ ಸ್ತ್ರೀ ಎಲ್ಲಿ ಸಿಕ್ಕಳೋ, ಅವಳು ಅವಳಕ್ಕಿಂತ ಎಷ್ಟೋ ಅಮೂಲ್ಯಲಂತೆ. ಆರ್ ವಿ ದಿಸ್ ವರ್ಚುಯಸ್ ವುಮನ್? ನಮ್ಮ ಹೊರಗೆಯ ತೋರ್ವಿಕೆ ಬೇರೆ, ನಮ್ಮ ಒಳಗೆಯ ತೋರ್ವಿಕೆ ಬೇರೆ ಇದೆ ನ ಪ್ರಿಯರೇ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, 11 ದ ಹಾರ್ಟ್ ಆಫ್ ಅ ಹಸ್ಬೆಂಡ್ ಡಟ್ ಸೇಫ್ಲಿ ಟ್ರಸ್ಟ್ ಇನ್ ಸೋ ದ್ಯಾಟ್ ಶಿ ಹ್ಯಾವ್ ನೋ ನೀಡ್ ಆಫ್ ಸ್ಪಾಯ್ಲ್, ಶಿ ವಿಲ್ ಡೂ ಹಿಮ್ ಗುಡ್ ಆ್ಯಂಡ್ ನಾಟ್ ಈವಲ್ ಆಲ್ ದ ಡೇಸ್ ಆಫ್ ಅ ಲೈಫ್, ಶಿ ಸೀಕೆತ್ ವುಲ್ ಆ್ಯಂಡ್ ಫ್ಲಾಸ್ಕ್ ಆ್ಯಂಡ್ ವರ್ಕೆತ್ ವಿಲ್ಲಿಂಗ್ಲಿ ವಿತ್ ದ ಹ್ಯಾಂಡ್ಸ್. ನಾವು ಆ ವಚನಗಳು ಓದ್ಕೊಂಡು ಹೋದರೆ ನೀವು ನೋಡ್ತೀರಿ, ಈ ಒಂದು ಸ್ತ್ರೀ, ಗುಣವತಿಯಾದ ಸ್ತ್ರೀ, ಹೂ ಇಸ್
clothed with strength and dignity ಅವಳು ಸಾಮಾನ್ಯವಾದ ಸ್ತ್ರೀ ಅಲ್ಲ ಪ್ರಿಯರೇ ಮೇ ಬಿ ಒಂದು ಮಿಡಲ್ ಕ್ಲಾಸ್ ಆದ ವುಮನ್ ಅವಳು ನಿಮ್ಮ ಥರ ನನ್ನ ಥರ ಒಂದು ಸಾಮಾನ್ಯವಾದ ಸ್ತ್ರೀ ಆದರೆ ಏನು ಅವಳಲ್ಲಿ ಬ್ಯೂಟಿ ಇದೆ ಏನೆಂದರೆ ಅವಳ ಒಂದು ಉಡುಪು ಅವಳ ಸಿಲ್ಕ್ ಅಲ್ಲ ಪ್ರಿಯರೇ ದ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಅಪರಲ್ ಅಲ್ಲ ನಾನು ಕೆಲವು ಸರ್ತೆ ಓದ್ತಾನೆ ನನಗೆ ಶಾಕ್ ಆಗುತ್ತೆ ಇಷ್ಟು ಕೆಲವರು ಲಕ್ಷಗಟ್ಟಲೆ ಕೊಟ್ಟು ಒಂದು ಉಡುಪು ತಗೊಳ್ತಾರೆ ದಟ್ ಈಸ್ ಓನ್ಲಿ ದ ಔಟ್ವರ್ಡ್ ಥಿಂಗ್ ಆದರೆ ದ ವುಮನ್ ಹೂ ಫಿಯರ್ಸ್ ದ ಲಾರ್ಡ್ ಶಿ ಈಸ್ ಟೋಟಲಿ ಡಿಫ್ರೆಂಟ್ ಅವಳೊಂದು ಸಾದಾ ಕಾಟನ್ ಸೀರೆ ಉಟ್ಕೊಂಡ್ರು ಸಹ ದ ದೇವರ ತೇಜಸ್ಸು ಅವಳ ಮೇಲೆ ಇರ್ತದಲ್ಲ ದಟ್ ಈಸ್ ಟೋಟಲಿ ಡಿಫ್ರೆಂಟ್ ಈ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅವಳು ಹೇಗೆ ಅವಳ ಒಂದು ಸ್ಟ್ರೆಂತಿಂದ ಅವಳ ಒಂದು ಡಿಗ್ನಿಟಿಯಿಂದ ಅವಳ ಕುಟುಂಬವನ್ನು ನಡೆಸ್ತಾಳೆ ಅವಳು ಇಷ್ಟು ಸುಂದರವಾದ ರೀತಿಯ ಅವಳ ಕುಟುಂಬ ನಡೆಸ್ತಾಳೆ ಅಂದರೆ ಅವಳ ಯಜಮಾನಿಗೆ ಅವಳ ಮೂಲಕ ಎಷ್ಟೋ ಒಂದು ಹೆಮ್ಮೆ ಇರುತ್ತೆ ಅಷ್ಟೇ ಅಲ್ಲ 4 ಜನರ ಮಧ್ಯದಲ್ಲಿ ಕೂತ್ಕೊಂಡಾಗೂ ಅವಳ ಗಂಡಗೆ ಎಲ್ಲರೂ ವಾವ್ ಇಂಥವಳು ಇವರ ಹೆಂಡತಿಯಂತೆ ಇಷ್ಟೋ ಒಂದು ಗೌರವ ಅವನಿಗೆ 4 ಜನರ ಮುಂದೆ ಅವನ ತಲೆ ಎತ್ತಲ್ಪಡ್ತದೆ ಯಾಕೆ ಗೊತ್ತಾ ಅವಳು ಒಳ್ಳೆ ಬಿಸ್ನೆಸ್ ಮಾಡ್ತಾಳೆ ಅವಳು ತುಂಬ ಹಣ ಮಾಡ್ತಾಳೆ ಅದಕ್ಕೆಲ್ಲ ಪ್ರಿಯರೇ ಯಾಕೆಂದರೆ ಅವಳ ಒಳಗೆ ಏನಿದೆ ಗೊತ್ತಾ ಅವಳ ಒಳಗೆ ಶಕ್ತಿ ಹಾಗೂ ಭೂಷಣ ಇದೆ ಶಿ ಈಸ್ ಕ್ಲೋಥ್ಡ್ ವಿತ್ ಸ್ಟ್ರೆಂತ್ ಆ್ಯಂಡ್ ಡಿಗ್ನಿಟಿ ಅದು ಒಳಗಿದ್ದ ಕಾರಣ ವಾಟ್ ಈಸ್ ಇನ್ಸೈಡ್ ಈಸ್ ಎಕ್ಸ್ಪ್ರೆಸ್ಡ್ ಔಟ್ಸೈಡ್ ಶಿ ಈಸ್ ಅ ವಂಡರ್ಫುಲ್ ವೈಫ್ ಅಷ್ಟೇ ಅಲ್ಲ ಮಕ್ಕಳಿಗೂ ಸಹ ಅವಳು ಅಷ್ಟೇ ಚಂದ ರೀತಿಯಲ್ಲಿ ನೋಡ್ಕೊಳ್ತಾಳೆ ಶಿ ಕೇರ್ಸ್ ಫಾರ್ ಅವರ್ ಹಸ್ಬೆಂಡ್ ಶಿ ಕೇರ್ಸ್ ಫಾರ್ ಅವರ್ ಚಿಲ್ಡ್ರನ್ ಆ್ಯಂಡ್ ಶಿ ಈಸ್ ಅ ಬಿಸ್ನೆಸ್ ವುಮನ್ ನೀವು ಆ ವಚನಗಳು ಓದ್ರಿ ಟೈಮ್ ಇಲ್ಲ ನಮಗೆ ಅದು ಓದಲಿಕ್ಕೆ ಒಂದಾಗಿ ಅವಳು ಇನ್ನೂ ಕತ್ತಲೇ ಇರುವಾಗನೇ ಅವಳು ಹೇಳ್ತಾಳೆ ಇವಾಗದ ಕಾಲದಲ್ಲಿ ನಾವಿರುವ ಕಾಲದಲ್ಲಿ ಸೂರ್ಯ ತಲೆ ಮೇಲೆ ಬಂದಾಗ ಸಹ ನಾವಿನ್ನೂ ಮಲಗಿಡ್ತವೆ ಅಂಥವರಲ್ಲ ಪ್ರಿಯರೇ ನಮ್ಮ ಶಕ್ತಿ ನಮ್ಮ ಇವತ್ತು ಭೂಷಣ ಏನಾಗಿದೆ ಅಂದರೆ ದೇವರು ಕೊಟ್ಟ ಒಂದು ತೇಜಸ್ಸು ನಮ್ಮ ಒಳಗಿದೆ ಅಂದರೆ ಅದು ಹೊರಗೆ ಕಾಣ್ತದೆ ಪೀಪಲ್ ವಿಲ್ ಸೀ ದ್ಯಾಟ್ ಪೀಪಲ್ ವಿಲ್ ರೆಕಗ್ನೈಸ್ ದ್ಯಾಟ್ ಪ್ರಿಯರೇ ನಾವು ನೋಡ್ತೇವೆ ಎಷ್ಟೋ ಸಮಯದಲ್ಲಿ ಒಂದು ಸ್ತ್ರೀ ಅಂದ ತಕ್ಷಣ ಜನರು ಅವರಿಗೆ ನೋಡೋ ಒಂದು ನೋಟನೇ ಬೇರೆ ಇರುತ್ತೆ ಓ ಶಿ ಈಸ್ ಅ ವೀಕ್ ವೆಸಲ್ ಓ ಶಿ ಕೆನಾಟ್ ಡೂ ದಿಸ್ ನಾನೊಂದು ಸಣ್ಣ ಒಂದು ಫಿಲ್ಮ್ ನೋಡಿದೆ ಅದರಲ್ಲಿ ಒಂದು ಸಹೋದರಿ ಅವಳಿಗೆ ಇಂಡಿಯನ್ ಏರ್ಫೋರ್ಸಲ್ಲಿ ಪೈಲಟ್ ಆಗಬೇಕಾಗಿತ್ತು ಎಲ್ಲ ಹುಡುಗರಲ್ಲಿ ಎಲ್ಲ ಮೇಲ್ ಕ್ಯಾಂಡಿಡೇಟಲ್ಲಿ ಇವಳೊಬ್ಬಳು ಸ್ತ್ರೀ ಶಿ ವಾಸ್ ದ ಓನ್ಲಿ ಫಿಮೇಲ್ ಕ್ಯಾಂಡಿಡೇಟ್ ಆದರೆ ಅದು ಎಲ್ಲ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಷ್ಟು ಗಂಡಸರು ಸೇರಿ ಈ ಒಬ್ಬಳು ಹುಡುಗಿಗನು ಪ್ರೋತ್ಸಾಹ ಮಾಡೋ ಬದಲು ಅವಳನ್ನು ಇಷ್ಟು ಕೀಳಾಗಿ ನೋಡ್ತಾರೆ ಮಾತಿಗೆ ಅವಳಿಗೆ ಹೇಳ್ತಾರೆ ನಿನ್ನೆಂದ ಆಗಲ್ಲ ಯು ಆರ್ ವೀಕ್ ನಿನ್ನ ಪ್ಲೇನನ್ನು ಮೇಲೆ ತೊಕೊಂಡೋಗಿ ಯಾವಾಗ ಕಡೆಗೆ ಬೀಳಿಸ್ತೀ ಹೇಳಲಿಕ್ಕೆ ಆಗಲ್ಲ ನಮಗೂ ಜನರು ಹಾಗೆ ಹೇಳ್ತಾರಲ್ಲ ನಿನಗೆ ಆಗಲ್ಲಮ್ಮ ನಿನ್ನ ಕಡೆ ಆ ಶಕ್ತಿ ಇಲ್ಲ ನಾವು ಕೇಳಿದ್ದೇವೆ ತಾನೇ ಆ ಮಾತು ಆದರೆ ಸಹೋದರಿಯರೇ ಇವತ್ತು ನಾನು ನಿಮಗೆ ಒಂದು ಎನ್ಕರೇಜ್ ಮಾಡ್ತಾನೇನೆಂದರೆ ನಿಮ್ಮ ಒಳಗೆ ನನ್ನ ಒಳಗೆ ದೇವರ ಭಯ ಇದೆ ಬಿಕಾಸ್ ವಿ ಆರ್ ಬಾರ್ನ್ ಆಫ್ ಗಾಡ್ ಇವತ್ತು ದೇವರ ಆತ್ಮ ನಮ್ಮ ಒಳಗಿದೆ ನಾವು ಅದೇ ದೇವರ ಭಯದಿಂದ ನಮ್ಮ ಭೂಷಣ ಏನಾಗಿದೆ ಏನೆಂದರೆ ಶಕ್ತಿ ಹಾಗೂ ತೇಜಸ್ಸು ಇಟ್ ಈಸ್ ಸ್ಟ್ರೆಂತ್ ಆ್ಯಂಡ್ ಡಿಗ್ನಿಟಿ ಅದಕ್ಕೆ ದೇವರ ವಾಕ್ಯ ಮೂಲಕ ನಾವು ಹೇಳ್ತೇವೆ ಏನೆಂದರೆ ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್ ಆಮೆನ್ ಆಮೆನ್ ನಮಗೆ ಲೋಕದ ಸಹೋದರಿಯರ ಜೊತೆ ಕಂಪೇರ್ ಮಾಡಬೇಡಿ ಯಾಕೆಂದರೆ ವಿ ಆರ್ ಡಿಫ್ರೆಂಟ್ ವಿ ಆರ್ ಬಾರ್ನ್ ಆಫ್ ಗಾಡ್ ವಿ ಹ್ಯಾವ್ ದ ಸ್ಪಿರಿಟ್ ಆಫ್ ಗಾಡ್ ವಿ ಹ್ಯಾವ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಹ್ಯಾವ್ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಹ್ಯಾವ್ ದ ವರ್ಡ್ ಆಫ್ ಗಾಡ್ ಇನ್ಸೈಡ್ ಆಫ್ ಅಸ್ ಆ್ಯಂಡ್ ದ ವರ್ಡ್ ಆಫ್ ಗಾಡ್ ಸೇಸ್ ದಟ್ ಸ್ಟ್ರೆಂತ್ ಆ್ಯಂಡ್ ಡಿಗ್ನಿಟಿ ಈಸ್ ಹರ್ ಕ್ಲೋದಿಂಗ್ ಇಷ್ಟು ಈ ಎಲ್ಲ ಅವಳ ಜೊತೆ ಅವಳ ಕಲೀಗ್ಸು ಅವಳ ಕ್ಲಾಸ್ಮೇಟ್ಸು ಎಲ್ಲ ಗಂಡಸರಾಗಿದ್ರು ಇವಳಿಗೆ ಒಂದು ಸ್ವಲ್ಪನೂ ಪ್ರೋತ್ಸಾಹ ಕೊಡೋದಿಲ್ಲ ಆದರೆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಅವ್ರದ್ದು ಕೆಲವು ಜನರನ್ನು ಅವ್ರದ್ದು ಕೆಲವು ಸೋಲ್ಜರ್ಸನ್ನು ಬೇರೆ ದೇಶದವರು ಅವರನ್ನು ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ ಇವರು ಕೆಲವೇ ಜನ ಇರ್ತಾರೆ ಅವರಲ್ಲಿ ತುಂಬ ಸೋಲ್ಜರ್ಸು ಅವರು ಇಂಜರ್ಡ್ ಆಗಿರ್ತದೆ ಅವರನ್ನು ಹೋಗಿ ಆ ಒಂದು ಬ್ಯಾಟಲ್ ಫೀಲ್ಡಲ್ಲಿ ವರ್ಸ್ಟ್ ಬ್ಯಾಟಲ್ ಫೀಲ್ಡ್ ಇಂದ ಅವರನ್ನು ವಾಪಸ್ ತಕೊಂಡು ಬರಬೇಕಾಗುತ್ತೆ ಅವಾಗ ಆ ಪ್ಲೇನ್ ಅಲ್ಲಿ ಯಾರಿಗೂ ಆ ಪ್ಲೇನ್ ಫ್ಲೈ ಮಾಡಲಿಕ್ಕೆ ಆಗುದಿಲ್ಲ ಅವಾಗ ಈ ಹುಡುಗಿಗೆ ಹೇಳ್ತಾರೆ ಅಂದ್ರೆ ಈ ಟಾಸ್ಕ್ ನಾವು ನಿನ್ಗೆ ಕೊಡ್ತೇವೆ ಪ್ರಿಯರೇ ಅದೇ ಒಂದು ಸ್ತ್ರೀ ಯಾರು ಎಲ್ಲರೂ ಅವಳಿಗೆ
ಚೀತು ಅಂದಿದವ್ರು, ಎಲ್ಲರೊಳಗೆ ನಿನ್ನಿಂದ ಸಾಧ್ಯ ಅಂತ ಹೇಳಿದವ್ರು, ಎಲ್ಲರೊಳಗೆ ಮಾಕ್ ಮಾಡಿದವ್ರು. ಒಂದು ಸಮಯ ಬಂತೆಂದರೆ ಇವಳಿಗನ್ನು ಅಲ್ಲಿ ಕಲಿಸ್ತಾರೆ. ಇವಳು ಅಲ್ಲಿದ್ದ ಇಂಜೋರ್ಡ್ ಸೋಲ್ಜರ್ಸು ಮತ್ತು ಇನ್ನೊಬ್ಬ ಅವಳ ಒಂದು ಟೀಚರ್ ಆಗಿರ್ತಾರೆ, ಅವಳ ಒಂದು ಕೋಚ್ ಆಗಿರ್ತಾನೆ, ಅವನು ಯಾವಾಗಲೂ ಇವಳನ್ನು ಕೀಳಾಗಿ ನೋಡ್ತಾನೆ. ಅವಳು ಅಲ್ಲಿ ಇಂಜೋರ್ಡ್ ಆಗಿರಬೇಕಾದ್ರೆ ಇವಳು ಅಲ್ಲಿ ಹೋಗಿ ಅವಳ ಪ್ಲೇನನ್ನು ಲ್ಯಾಂಡ್ ಮಾಡಿ ಅವನಿಗೆ ಅಲ್ಲಿ ಆ ಒಂದು ಪರಿಸ್ಥಿತಿಯಿಂದ ಅವನ ಪ್ಲೇನಿಂದ ತೆಗೆದು ತನ್ನ ಪ್ಲೇನಲ್ಲಿ ಹಾಕಿ ತಿರುಗಿ ತಗೊಂಡು ಬರ್ತಾನೆ. ಬಂದ ನಂತರ ಅವನು ಅಲ್ಲಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾರೆ. ಪ್ರಿಯರೇ, ಇದು ಲೋಕದ ಕತೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಎಸ್ತರ್ ಎಂಬ ಸಹೋದರಿಯನ್ನು. ಎಸ್ತರ್ ಯಾರಾಗಿದ್ಲು? ಅವಳೊಬ್ಬಳು ಅನಾಥೆ ಆಗಿದ್ಲು. ಬಟ್ ಶಿ ಡಿಂಟ್ ರಿಸಾಲ್ವ್ ಸೇಯಿಂಗ್, ಓ ನಾನೊಬ್ಬಳು ಅನಾಥೆ, ನನ್ನಿಂದ ಏನೂ ಸಾಧ್ಯ ಇಲ್ಲ, ನನಗೆ ತಂದೆ ತಾಯಿ ಇಲ್ಲ, ನಾನು ಹೆಚ್ಚಾಗಿ ಓದಲಿಲ್ಲ. ನೋ, ಅವಳಿಗೆ ದೇವರ ಬಲ ಇತ್ತು. ಅವಳ ಮಾವ ಮೊರ್ದಿಕಾಯ್ ಅವಳನ್ನು ವಿಶೇಷವಾದ ರೀತಿಯಲ್ಲಿ ಬೆಳೆಸಿದ. ಪ್ರಿಯರೇ, ನನ್ನ ಒಂದು ಆಲೋಚನೆ ಏನೆಂದರೆ, ಅವಳು ಬೆಳಿಬೇಕಾದ್ದೆ ಮೊರ್ದಿಕಾಯ್ ಒಬ್ಬ ಯಹೂದಿಯಾಗಿದ್ದ, ಅವನು ಯಾವಾಗಲೂ ತಂದೆಯಾದ ದೇವರು ಏನೇನು ಅದ್ಭುತ ಕಾರ್ಯ ಮಾಡಿದರು, ನಮ್ಮ ದೇವರು ಯಾರು ಅಂತ ಅವಳಿಗೆ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ತಾಯಿಯಾಗಿದ್ದೇವೆ. ನಮ್ಮ ಮಕ್ಕಳ ಒಳಗೆ ಈ ಒಂದು ವಾಕ್ಯಗಳು, ಈ ನಮ್ಮ ತಂದೆಯಾದ ದೇವರ ವಿಷಯದಲ್ಲಿ ನಾವು ತಿಳಿಸ್ತವ. ನಮ್ಮ ಭೂಷಣೆ ಏನೆಂದರೆ, ಇಟ್ ಈಸ್ ಸ್ಟ್ರೆಂತ್ ಆ್ಯಂಡ್ ಡಿಗ್ನಿಟಿ. ವಿ ಪಾಸ್ ಆನ್ ದ್ಯಾಟ್ ಟು ಅವರ್ ಜನ್ರೇಷನ್. ಮಾರ್ದಿಕಾ ಏನು ಮಾಡ್ತಾನೆ ಅಂದರೆ, ಅವಳನ್ನು ಸುಂದರವಾದ ರೀತಿಯಲ್ಲಿ ಬೆಳೆಸ್ತಾನೆ. ಬೆಳೆಸಿ ಅವಳಿಗೆ ಒಂದು ಸಮಯದಲ್ಲಿ ಅವಳು ಐಶ್ವರ್ಯ ಅರಸನ ರಾಣಿ ಆಗ್ತಾಳೆ. ಪ್ರಿಯರೇ, ಇದು ದೇವರ ಕಾರ್ಯ. ಅವಳು ರಾಣಿಯಾದ ನಂತರ, ಅಯ್ಯೋ ನಾನು ಇವಾಗ ರಾಣಿಯಾಗಿದ್ದೇನೆ, ನನಗೆ ಇವಾಗ ಯಾರ ಒಂದು ಆಲೋಚನೆ ಬೇಡ, ನನಗೆ ಒಳ್ಳೆಯ ಒಂದು ಅರಮನೆ ಸಿಕ್ಕಿದೆ, ನನಗೆ ಒಳ್ಳೆ ಆಹಾರ ಸಿಗ್ತಾ ಇದೆ, ನಾನು ಗಮ್ಮತ್ತಲ್ಲಿ ಇಲ್ಲಿ ಕೂತ್ಕೊಳ್ತಾನೆ ಅಂತ ಅವಳು ಯೋಚನೆ ಮಾಡಿಲ್ಲ. ಪ್ರಿಯರೇ, ಅ ವುಮನ್ ಹೂ ಇಸ್ ಫಿಲ್ಡ್ ವಿತ್ ದ ಸ್ಟ್ರೆಂತ್ ಆಫ್ ಗಾಡ್, ಹೂ ಹ್ಯಾಸ್ ದ ಡಿಗ್ನಿಟಿ, ವಿಲ್ ಆಲ್ವೇಸ್ ಥಿಂಕ್ ಅಬೌಟ್ ಅದರ್ಸ್. ಇಲ್ಲಿ ಸಹ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆಂದರೆ, ಬಡವರಿಗೆ ಅವಳು ಧಾರಾಳವಾಗಿ ಸಹಾಯ ಮಾಡ್ತಾಳೆ. ಶಿ ಇಸ್ ಸಚ್ ಅ ಬ್ಯೂಟಿಫುಲ್ ವುಮನ್. ಪ್ರಿಯರೇ, ಈ ಜ್ಞಾನೋಕ್ತಿ 31 ಏನಿದೆಯಲ್ಲ, 10ನೇ ವಚನದಿಂದ ನಾನು ಎನ್ಕರೇಜ್ ಮಾಡೋದು ಎಲ್ಲ ಸಹೋದರಿಯರಿಗೆ, ಪ್ಲೀಸ್ ರೀಡ್ ದಿಸ್. ಸ್ಪೆಷಲಿ ಮದುವೆ ಆಗಲಿಕ್ಕಿದ್ದ ಸಹೋದರಿಯರಿಗೆ ಇದು ಓದೋದು ಭಾಳ ಪ್ರಾಮುಖ್ಯ. ಯಾಕೆಂದರೆ ಈ ವಚನಗಳನ್ನು ನಾವು ಓದಿದಾಗ ನಮ್ಮ ಮನೆಯನ್ನು ನಾವು ಹೇಗೆ ಕಟ್ಕೊಳ್ಬೇಕು, ನನ್ನ ಗಂಡನ ಜೊತೆ ನಾನು ಹೇಗೆ ವ್ಯವಹಾರ ಮಾಡಬೇಕು, ನನ್ನ ಮಕ್ಕಳ ಜೊತೆ ನಾನು ಹೇಗೆ ವ್ಯವಹಾರ ಮಾಡಬೇಕು, ನನ್ನ ಕುಟುಂಬವನ್ನು ನಾನು ಹೇಗೆ ಕಟ್ಕೊಳ್ಬೇಕು, ನನ್ನ ಬಿಸ್ನೆಸ್ಸನ್ನು ನಾನು ಹೇಗೆ ಕಟ್ಕೊಳ್ಬೇಕು, 4 ಜನರ ಹತ್ರ ನಾನು ಹೇಗೆ ಮಾತಾಡಬೇಕು. ಪ್ರಿಯರೇ, ನಮ್ಮ ಒಂದು ಬುದ್ಧಿ ಅದು ಕೆಲವು ಸರ್ತೆ ಅದು ಕೆಲಸ ಮಾಡುವುದಿಲ್ಲ. ಆದರೆ ವೆನ್ ವಿ ಆರ್ ಫಿಲ್ಡ್ ವಿತ್ ದ ವಿಸ್ಡಮ್ ಆಫ್ ಗಾಡ್, ವೆನ್ ವಿ ಆರ್ ಫಿಲ್ಡ್ ವಿತ್ ದ ಇಂಟೆಲಿಜೆನ್ಸ್ ಆಫ್ ಗಾಡ್, ವಿ ಲುಕ್ ಡಿಗ್ನಿಫೈಡ್ ಪೀಪಲ್, ವಿ ಆರ್ ಕರೇಜಸ್ ಪೀಪಲ್. ಏನೇ ಮುಂದಕ್ಕೆ ಬರಲಿ, ನಾವು ಎಸ್ತರ್ ರಾಣಿ ವಿಷಯದಲ್ಲಿ ನೋಡ್ತವೇನೆಂದರೆ, ಅವಳು ಆ ಒಂದು ಪದವಿಗೆ ಖಂಡಿತವಾಗಿ ಅವಳು ಸುಂದರವಾಗಿದ್ಲು. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಕೃಪೆ ಅವಳ ಮೇಲೆ ಇತ್ತು. ಆ ಅರಸನಾದ ಐಶ್ವರ್ಯಸು ಅವನ ಕೋಲನ್ನು ಅವಳ ಮುಂದೆ ಚಾಚಿದಾಗ, ದ ಫೇವರ್ ಆಫ್ ಗಾಡ್ ವಾಸ್ ಅಪಾನ್ ಹರ್. ಯು ನೋ ವೈ ದ ಫೇವರ್ ಆಫ್ ಗಾಡ್ ಕೇಮ್ ಅಪಾನ್ ಎಸ್ತರ್? ನಾಟ್ ಬಿಕಾಸ್ ಶಿ ಇಸ್ ಬ್ಯೂಟಿಫುಲ್, ನಾಟ್ ಬಿಕಾಸ್ ಶಿ ವಾಸ್ ಫ್ಲಾಲೆಸ್, ನಾಟ್ ಬಿಕಾಸ್ ಶಿ ವಾಸ್ ಎಕ್ಸ್ಟ್ರಾ ಆರ್ಡಿನರಿ ಅಮಂಗ್ ಆಲ್ ದ ವುಮೆನ್, ಶಿ ಫಿಯರ್ಡ್ ದ ಲಾರ್ಡ್. ನೀನು ನಾನು ದೇವರಿಗೆ ಭಯಪಟ್ಟರೆ ದೇವರ ಕೃಪೆ, ದೇವರ ಕರುಣೆ ನಮ್ಮ ಮೇಲೆ ಇರುತ್ತೆ. ನಾವು ಎಲ್ಲಿ ಹೋದರೂ ಸಹ ಎಸ್ತರ್ ರಾಣಿಗೆ ಹೇಗೆ ಆ ಅರಸನು ತನ್ನ ಕೋಲನ್ನು ಚಾಚಿ ಅವಳಿಗೆ ರಾಣಿ ಮಾಡಿದ್ರು, ದೇವರು ನಿನ್ನ ಮಾರ್ಗ ನನ್ನ ಮಾರ್ಗನೂ ಸರಾಗ ಮಾಡ್ತಾರೆ. ಆದರೆ ಅವಳು ಆ ಸ್ಥಾನಕ್ಕೆ ಬರಬೇಕಾದ್ರೆ ದೇವರ ಒಂದು ಉದ್ದೇಶ ಇತ್ತು. ಗಾಡ್ ಹ್ಯಾಡ್ ಅ ಪರ್ಪಸ್ ಇನ್ ಹರ್ ಲೈಫ್. ನಮಗೆ ಎಲ್ಲರಿಗೆ ಗೊತ್ತು ಆ ಉದ್ದೇಶ ಏನು. ಬಟ್ ದ ಥಿಂಗ್ ಈಸ್, ಶಿ ವಾಸ್ ವಿಲ್ಲಿಂಗ್ ಟು ಟೇಕ್ ಅಪ್ ದಟ್ ಚಾಲೆಂಜ್. ಯಾಕೆ ಗೊತ್ತಾ? ಶಿ ಫಿಯರ್ಡ್ ಹರ್ ಗಾಡ್, ಶಿ ಫಿಯರ್ಡ್ ದ ಗಾಡ್ ಆಫ್ ಎಬ್ರಾಹಿಮ್, ಐಸಕ್ ಅಂಡ್ ಜೇಕಬ್. ಶಿ ಡಿಂಟ್ ಗಿವ್ ಅಪ್. ಅವಳು ಬಿಟ್ಟು ಕೊಟ್ಟಿಲ್ಲ. ಯಾವಾಗ ಮೊರ್ದಿಕಾಯ್ ಬಂದು ಹೇಳ್ತಾರೆ ಏನೆಂದರೆ, ನಿನಗೆ ಈ ಕೆಲಸ ಆಗಲಿಲ್ಲ ಅಂದರೆ ದೇವರು ಯಾರನ್ನಾದರೂ ಒಬ್ಬರನ್ನು ಎಬ್ಬಿಸ್ತಾರೆ, ದೇವರು ಖಂಡಿತವಾಗಿ ನಮ್ಮ ಜನರನ್ನು ಕಾಯ್ತಾರೆ. ಆ ಸಮಯದಲ್ಲಿ ಪ್ರಿಯರೇ, ಆ ಸಮಯದಲ್ಲಿ ಶಿ ವಾಸ್ ರೆಡಿ ಟು ಕಮ್ ಬಿಫೋರ್ ದ ಕಿಂಗ್. ಅರಸನ ಮುಂದೆ ಅಲ್ಲಿ ಬರಲಿಕ್ಕೆ ಅವಳಿಗೆ ಅಧಿಕಾರ ಇಲ್ಲ, ಅವಳಿಗೆ ಪರ್ಮಿಷನ್ ಇಲ್ಲ. ಬಟ್ ಬಿಕಾಸ್ ಶಿ ವಾಸ್ ಫಿಲ್ಡ್ ವಿತ್ ದ ಡಿಗ್ನಿಟಿ ಆ್ಯಂಡ್ ಸ್ಟ್ರೆಂತ್ ಫ್ರಮ್ ಗಾಡ್.
ಪ್ರಿಯರೇ, ಅಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡಲಿಕ್ಕೆ ಈ ದೇವರ ಕ್ವಾಲಿಟಿ ನಮ್ಮ ಒಲೆಗೆ ಸ್ವಾಮಿ ಇಟ್ಟಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಸಹೋದರಿಯರನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅವರ ಒಂದು ತೇಜಸ್ಸು, ಅವರ ಒಂದು ಶಕ್ತಿಯಿಂದ ತುಂಬಿಸಿ ದೇವರು ತನ್ನ ಸಹೋದರಿಯರು, ತನ್ನ ಸೇವಿಕೆಯರನ್ನು ಯೂಸ್ ಮಾಡ್ತಾ ಇದ್ದಾರೆ ಪ್ರಿಯರೇ. ಯಾಕೆಂದರೆ ವಿ ಆರ್ ನಾಟ್ ಆರ್ಡಿನರಿ ಪೀಪಲ್. ದ ಮೇನ್ ರೂಟ್ ಫಾರ್ ದಿಸ್ ವುಮೆನ್ ಇನ್ ಪ್ರಾಪ್ಸ್ 31 ಇಸ್ ದ ಫಿಯರ್ ಆಫ್ ಗಾಡ್. 30ನೇ ವಚನ ಹೇಳುತ್ತೆ ಅಂದರೆ ಸುಂದರವಾದ ರೀತಿಯಲ್ಲಿ, ಲೆಟ್ಸ್ ರೀಡ್ ದಟ್ ವರ್ಸ್. ಇಟ್ ಸೇಸ್, ಫೇವರ್ ಈಸ್ ಡಿಸೀಟ್ಫುಲ್ ಆ್ಯಂಡ್ ಬ್ಯೂಟಿ ಈಸ್ ವೇನ್, ಬಟ್ ಅ ವುಮನ್ ದಟ್ ಫಿಯರ್ ದ ಲಾರ್ಡ್ ಶಾಲ್ ಬಿ ಪ್ರೇಸ್. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ಲಾವಣ್ಯವು ನೆಲೆಯಲ್ಲ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ. ಆದರೆ ಒಂದು ಸಹೋದರಿ ದೇವರನ್ನು ಭಯಪಟ್ಟರೆ ಅವಳಿಗೇನೆ ಎಲ್ಲ ಘನಮಾನ. ಪ್ರಿಯರೇ, ಇವತ್ತು ನೀವು ನಾನು ಯಾವ ಸ್ಥಿತಿದಲ್ಲಿದ್ದೇವೆ? ಎಸ್ತರಿನ ಸ್ಥಿತಿದಲ್ಲಿದ್ದಲ್ಲ, ಅವಳು ಧೈರ್ಯ ಮಾಡಿ ಅರಸನ ಮುಂದೆ ಬರ್ತಾಳೆ. ಅವಳು ಹೇಳಿ ಕಲಿಸ್ತಾಳೆ ಮೊರ್ದಿಕಾಯಿಗೇನೆಂದರೆ, ಈ ವಿಷಯಕ್ಕೆ ನನ್ನ ನಾಶ ಆದರೂ ನಾನು ನಾಶ ಆಗ್ತಾನೆ. ಇಫ್ ಐ ಪೆರಿಶ್ ಐ ಪೆರಿಶ್, ನನ್ನ ಸತ್ರು ನಾನು ಸಾಯ್ತಾನೆ. ಈ ಮಾತು ಅವಳ ಬಾಯಿಂದ ಹೇಗೆ ಬಂತು ಗೊತ್ತಾ? ಅವಳು ಭಯಪಟ್ಟಿಲ್ಲ. ಅವಳಿಗೆ ಆ ಅರಸ ಅದೇ ಕ್ಷಣದಲ್ಲಿ ಮುಗಿಸ್ಬೋದಿತ್ತು. ಅವಳಿಗೆ ಅದು ಅವನ ಮುಂದೆ ಬರಲಿಕ್ಕೆ ಅಲೌಡೇ ಇಲ್ಲ. ಆದರೆ ಶಿ ವಾಸ್ ಸೋ ಫಿಲ್ಡ್ ವಿತ್ ದ ಸ್ಟ್ರೆಂತ್ ಆಫ್ ಗಾಡ್, ಶಿ ವಾಸ್ ಫಿಲ್ಡ್ ವಿತ್ ದ ಡಿಗ್ನಿಟಿ, ಶಿ ಡಿಂಟ್ ಗಿವ್ ಅಪ್. ಅವಳು ಬಿಟ್ಟು ಕೊಟ್ಟಿಲ್ಲ. ಅವಳು ಆ ಒಂದು ಟಾಸ್ಕನ್ನು ಅವಳು ತಗೊಳ್ತಾಳೆ. ಶಿ ಟೇಕ್ಸ್ ಅಪ್ ದಟ್, ಶಿ ಗೋಸ್ ಆ್ಯಂಡ್ ಸ್ಟ್ಯಾಂಡ್ಸ್ ಬಿಫೋರ್ ದ ಕಿಂಗ್. ಪ್ರಿಯರೇ, ಇದು ನಿಮ್ಮಿಂದ ನನ್ನಿಂದ ಯಾಕೆ ಸಾಧ್ಯ ಏನೆಂದರೆ, ವಿ ಬಿಲಾಂಗ್ ಟು ಹಿಮ್. ಅವರ ಭಯ ನಮ್ಮ ಜೀವಿತದಲ್ಲಿದೆ, ಅವರ ಹಸ್ತ ನಮ್ಮ ಮೇಲೆ ಇದೆ, ಅವರ ಪವಿತ್ರಾತ್ಮ ನಮ್ಮ ಮೇಲೆ ಇದೆ. ಇವತ್ತು ಜನರು ನಿಮ್ಮನ್ನು ನನ್ನನ್ನು ನೋಡಿ ಓ ಇವರಿಂದ ಸಾಧ್ಯ ಇಲ್ಲ, ನಿಮ್ಮ ಕುಟುಂಬದಲ್ಲಿ ಹೇಳಿರ್ಬೋದು, ನೀವು ಕೆಲಸ ಮಾಡೋ ಕಡೆಯಲ್ಲಿ ಹೇಳಿರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದವ್ರು ನಿಮ್ಮನ್ನು ನೋಡಿ ಹಾಸ್ಯ ಮಾಡಿ ಹೇಳಿರ್ಬೋದು, ಓ ಇವರಿಂದ ಏನೂ ಆಗಲ್ಲ. ನಮ್ಮ ಸೊಸೈಟಿ ನಮಗೆ ಇವತ್ತು ಹೇಳ್ತಾ ಇರ್ಬೋದು, ಓ ಶಿ ಇಸ್ ಅ ವೀಕ್ ವೆಸಲ್, ಶಿ ಕೆನಾಟ್ ಡೂ ಇಟ್. ನೋ, ಐ ವಾಂಟ್ ಟು ಎನ್ಕರೇಜ್ ಯು ಆರ್ ಲೇಡೀಸ್, ರೈಸ್ ಅಪ್, ರೈಸ್ ಅಪ್ ಟುಡೇ. ಎಸ್ತರಂಗೆ ನಾವು ಎದ್ದು ನಿಲ್ಕೊಳ್ವ. ನಮ್ಮ ಒಳಗೇನು ದೇವರ ತೇಜಸ್ಸು ಇದೆ, ದೇವರ ಶಕ್ತಿ ಇದೆ. ಪ್ರಿಯರೇ, ವಿ ಆರ್ ಫಿಲ್ಡ್ ವಿತ್ ದ ಸ್ಟ್ರೆಂತ್ ಆಫ್ ಗಾಡ್ ಆ್ಯಂಡ್ ವಿ ಆರ್ ಫಿಲ್ಡ್ ವಿತ್ ದ ಡಿಗ್ನಿಟಿ ಆಫ್ ಗಾಡ್. ಎಸ್ತರ್ ಹೋಗಿ ಅಲ್ಲಿ ಆ ಅರಸನ ಮುಂದೆ ನಿಲ್ತು ಅವಳ ಜನಾಂಗಗೆ ಆ ದಿವಸ ಬಿಡುಗಡೆ ಆಯಿತು. ಪ್ರಿಯರೇ, ಅದೇ ಕಾರಣಕ್ಕೆ ಸ್ವಾಮಿ ಇವತ್ತು ನಿನ್ನನ್ನು ನನ್ನನ್ನು ದೇವರಿಟ್ಟಿದ್ದಾರೆ. ಎಸ್ತರ್ಗೆ ಹೇಗೆ ದೇವರು ಶಕ್ತಿಯಿಂದ ಹಾಗೂ ತೇಜಸ್ಸದಿಂದ ತುಂಬಿಸಿದ್ರು, ಅದೇ ದೇವರು ಇವತ್ತು ನಿಮಗೂ ನನಗೂ ಆತನ ಸ್ಟ್ರೆಂತಿಂದ ಆತನ ಡಿಗ್ನಿಟಿಯಿಂದ ತುಂಬಿಸಿ ಈ ಒಂದು ದಿನಮಾನದಲ್ಲಿ ನಮ್ಮನ್ನು ಎತ್ತಿ ನೆಲ್ಲಿಸ್ತಾರೆ. ಪ್ರಿಯರೇ, ನಮ್ಮನ್ನು ಉಪಯೋಗಿಸ್ತಾರೆ ಟು ಬ್ರಿಂಗ್ ಗ್ಲೋರಿ ಟು ಹಿಸ್ ನೇಮ್. ನೀವು ನಾನು ಸಾಧಾರಣವಾದ ಸ್ತ್ರೀ ಅಲ್ಲ. ಇನ್ನೊಂದು ಸರ್ತಿ ನಾನು ಹೇಳ್ತೇನೆ, ನೀವು ನಾನು ಸಾಧಾರಣವಾದ ಸ್ತ್ರೀ ಅಲ್ಲ. ಎಲ್ಲವನ್ನೂ ಉಂಟು ಮಾಡಿದ ದೇವರು ನಮ್ಮ ಒಲೆಗಿದ್ದಾರೆ. ಹೀ ಈಸ್ ಇನ್ ಸೈಡ್ ಆಫ್ ಅಸ್. ಎಲ್ಲಕ್ಕಿಂತ ಹೆಚ್ಚು ದ ಫಿಯರ್ ಆಫ್ ಗಾಡ್ ಈಸ್ ಇನ್ ಸೈಡ್ ಆಫ್ ಅಸ್. ಸೊ ಯು ಆ್ಯಂಡ್ ಐ ಆರ್ ವೆರಿ ಪ್ರೆಷಸ್. ನಾವು ಬಹಳ ಪ್ರಾಮುಖ್ಯವಾದದ್ದು, ನಾವು ಅಮೂಲ್ಯವಾದವರು, ನಮ್ಮಿಂದ ಎಲ್ಲವೂ ಸಾಧ್ಯ. ಯಾಕೆಂದರೆ ನಮ್ಮ ಒಲೆಗೆ ಇರುವಾತನು ಈ ಲೋಕದಲ್ಲಿ ಇರುವಾತನಕ್ಕಿಂತ ಎಷ್ಟೋ ಉನ್ನತವಾಗಿದೆ. ಹಾಲೆಲೂಯಾ. ನಾನು ನಂಬ್ತಾನೆ ಸಹೋದರರೇ, ಘೇರ and take it as a challenge. Bittu kodbedri yare yene helri. Remember one thing, that you are clothed with dignity and strength. Not our dignity, not our strength, his dignity and his strength is our clothing. God bless you. ಪ್ರಾರ್ಥನೆ ಮಾಡು. ತಂದೆಯಾದ ದೇವರೇ, ಇನ್ನೊಂದಾವರ್ತೆ ಸ್ವಾಮಿ ಈ ಒಂದು ವಾಕ್ಯ ಕೊಟ್ಟದಕ್ಕೆ ಸ್ತೋತ್ರ. ಇವತ್ತು ಎಷ್ಟೋ ಸಹೋದರಿಯರು ಕಣ್ಣೀರಲ್ಲಿದ್ದಾರೆ, ಹೋರಾಟದಲ್ಲಿದ್ದಾರೆ ಸ್ವಾಮಿ. ಇವತ್ತು ಅವ್ರಿಗೆ ಕೇಳುವವ್ರು ಯಾರೂ ಇಲ್ಲ. ಎಷ್ಟೋ ಸರ್ತೆ ನೀನು ಯೂಸ್ಲೆಸ್ ಅಂತ ಮಾತುಗಳನ್ನು ಕೇಳಿರ್ತಾರೆ. ಆದರೆ ಇವತ್ತು ಈ ವಾಕ್ಯವನ್ನು ಕೇಳಿ ವಿಶೇಷವಾದ ಹಸ್ತ ಅವರ ಮೇಲೆ ಬರಲಿ ಸ್ವಾಮಿ. ಲಾರ್ಡ್, ಲೆಟ್ ಆಲ್ ದ ವುಮೆನ್ ಅರೈಸ್ ವಿತ್ ಯೋರ್ ಸ್ಟ್ರೆಂತ್ ಆ್ಯಂಡ್ ಯೋರ್ ಡಿಗ್ನಿಟಿ. ನಿಮ್ಮ ಶಕ್ತಿಯಿಂದ, ನಿಮ್ಮ ಭೂಷಣದಿಂದ ಸ್ವಾಮಿ ಎಲ್ಲ ಸಹೋದರಿಯರಿಗೆ ಎಬ್ಬಿಸಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಇದು ಇನ್ನೊಂದು ಎಸ್ತರ್ಸ್ ಮೀಟ್ ಪ್ರೋಗ್ರಾಮ್ ಆಗದೆ ಎಲ್ಲ ಸಹೋದರಿಯರು ಯಾರ್ಯಾರು ಇವತ್ತು ಕಣ್ಣೀರಲ್ಲಿ ಹೋರಾಟದಲ್ಲಿ ಒಂಥರ ಸೋತು ಹೋದ ಜೀವನ ಜೀವಿಸ್ತಾರೋ, ಹೊಸ
ಹೊಸ ಬಲ ಅವ್ರಿಗೆ ಬರಲಿ ಯೇಸು ನಾಮದಲ್ಲಿ. ನನ್ನ ನಂಬ್ತಾನೆ ನೀವು ಹಾಗೆ ಮಾಡ್ತೀರಿ ಸ್ವಾಮಿ. ಈ ಒಂದು ಸಮಯಕ್ಕೆ ನಮ್ಮನ್ನು ಇಟ್ಟಿದ್ದೀರಿ ಅಪ್ಪ, ನಾವು ಅನೇಕರಿಗೆ ಆಶೀರ್ವಾದ ಆಗೋಂಗೆ. ನಮ್ಮ ಭೂಷಣೆ ಸ್ವಾಮಿ ಅದು ನಿಮ್ಮ ಸ್ಟ್ರೆಂತ್ ಆ್ಯಂಡ್ ಯುವರ್ ಡಿಗ್ನಿಟಿ, ಯಾಕೆಂದರೆ ನಾವು ಅಮೂಲ್ಯರು. ವಿ ಆರ್ ಮೋರ್ ದ್ಯಾನ್ ರೂಬೀಸ್, ವಿ ಆರ್ ಮೋರ್ ದ್ಯಾನ್ ಪರ್ಲ್ಸ್. ಗಾಡ್, ಆ ಒಂದು ರೀತಿಯಲ್ಲಿ ನೀವು ನಮ್ಮ ನೋಡ್ತೀರಿ ಸ್ವಾಮಿ. ಅದೇ ರೀತಿಯಲ್ಲಿ ನಮ್ಮನ್ನು ಲೋಕದಲ್ಲಿ ಇಟ್ಟು ಅನೇಕರಿಗೆ ನಾವು ಆಶೀರ್ವಾದ ನಿಧಿಯಾಗುವಂಗೆ ಕೃಪೆ ಕೊಡ್ತೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸಿ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್.